ನಮಸ್ಕಾರ ಸ್ನೇಹಿತರೆ ಲಾಕ್ಡೌನ್ ನಿಂದ ಮನೆಯಲ್ಲಿಯೇ ಕುಳಿತು ಬೇಸರ ಪಡುತ್ತಿರುವ ದೇಶದ ಎಲ್ಲಾ ಜನತೆಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ನೀಡಲಾಗಿದೆ ಕೇಂದ್ರ ಸರ್ಕಾರವು ಹೇರಲಾಗಿರುವ ಲಾಕ್ಡೌನ್ ಮೇ 3 ರವರೆಗೆ ಇರಲಿದ್ದು ಲಾಕ್ಡೌನ್ ನಿರ್ಬಂಧ ಸಡಿಲ ಮಾಡಿ ಕೇಂದ್ರ ಸರ್ಕಾರದಿಂದ ಹೊಸ ಆದೇಶವನ್ನ ಹೊರಡಿಸುವ ಮೂಲಕ ದೇಶದ ಜನರಿಗೆ ಸ್ವಲ್ಪ ರಿಲೀಫ್ ನೀಡಿದಂತಾಗಿದೆ ಹಾಗಾದರೆ ಕೇಂದ್ರ ಸರ್ಕಾರವು ಹೊರಡಿಸಿರುವ ಹೊಸ ಆದೇಶದಲ್ಲಿ ಯಾವ ಯಾವ ಸೌಲಭ್ಯಗಳಿಗೆ ಸಡಿಲಿಕೆಯನ್ನ ನೀಡಲಾಗಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಅಗತ್ಯ ವಸ್ತುಗಳಿಗೆ ಹಾಗೂ ಸೇವೆಗಳಿಗೆ ವಿನಾಯಿತಿ ನೀಡಿರುವ ಕೇಂದ್ರ ಸರ್ಕಾರ ಕೃಷಿ ತೋಟಗಾರಿಕೆ ಚಟುವಟಿಕೆಗಳಿಗೆ ಹೇರಿರುವ ನಿರ್ಬಂಧದಲ್ಲಿ ಈಗ ಸಡಿಲಿಕೆಯನ್ನ ಮಾಡಿ ಹೊಸ ಆದೇಶವನ್ನ ಹೊರಡಿಸಿದೆ ಹಾಗೂ ಅದೇ ರೀತಿಯಾಗಿ ಕೃಷಿ ಮತ್ತು ಅರಣ್ಯ ಉತ್ಪನ್ನಗಳು ವಿದ್ಯಾರ್ಥಿಗಳಿಗೆ ಓದಲು ಪುಸ್ತಕದ ಅಂಗಡಿಗಳನ್ನು ಓಪನ್ ಮಾಡಲು ಅವಕಾಶವನ್ನ ನೀಡಲಾಗಿದೆ ದೇಶದಲ್ಲಿ ಬೇಸಿಗೆ ಇರುವ ಕಾರಣಕ್ಕೆ ಫ್ಯಾನ್ ಮಾರಾಟ ಅಂಗಡಿಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ ಮತ್ತು ನೌಕಾದಳ ಸಿಬ್ಬಂದಿಗೆ ಕೆಲಸಕ್ಕೆ ಹಾಜರಾಗಲು ವಿನಾಯಿತಿಯನ್ನ ನೀಡಿದೆ ಇದರೊಂದಿಗೆ ಮೊಬೈಲ್ ರಿಚಾರ್ಜ್ ಅಂಗಡಿ ಹಿಟ್ಟಿನ ಗಿರಣಿ ಬ್ರೆಡ್ ತಯಾರಿಕೆ ಹಾಲು ಸಂಸ್ಕರಣೆಗೂ ಕೂಡ ವಿನಾಯಿತಿಯನ್ನ ನೀಡಲಾಗಿದೆ ಈ ಎಲ್ಲರಿಗೂ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ನಿಯಮ ಪಾಲನೆ ಕಡ್ಡಾಯವಾಗಿ ಪಾಲಿಸಬೇಕಾಗಿರುತ್ತದೆ ಇನ್ನು ಮುಂದೆ ಪುಸ್ತಕದ ಅಂಗಡಿಗಳು ತೆರೆಯಬಹುದಾಗಿದೆ ಉತ್ತರ ಭಾರತದಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಎಲೆಕ್ಟ್ರಿಕ್ ಅಂಗಡಿಗಳು ಫ್ಯಾನ್ ಅಂಗಡಿಗಳು ಓಪನ್ ಮಾಡಬಹುದಾಗಿದೆ ಬ್ರೆಡ್ ಫ್ಯಾಕ್ಟರಿಗಳು ಅಂದರೆ ಬೇಕರಿಗಳು ಕೂಡ ಓಪನ್ ಮಾಡಬಹುದಾಗಿದೆ ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಬರುವ ಫ್ಲೋರ್ ಮಿಲ್ ದಾಲ್ ಮಿಲ್ ತೆರೆಯಲು ಅವಕಾಶವನ್ನ ನೀಡಲಾಗಿದೆ ಹಿರಿಯ ನಾಗರಿಕರು ತಾವಿರುವ ಕಡೆಯಲ್ಲಿ ಮೊಬೈಲ್ ರಿಪೇರಿ ಮಾಡುವವರನ್ನು ಕರೆಸಿಕೊಳ್ಳಬಹುದಾಗಿದೆ ಹಾಗಾಗಿ ಈ ಎಲ್ಲಾ ಸೇವೆಗಳು ಕೆಲವು ಷರತ್ತು ಮತ್ತು ನಿಯಮಗಳಿಗೆ ಒಳಪಟ್ಟು ಅಂಗಡಿಗಳನ್ನು ತೆರೆಯಬಹುದಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯವು ಹೊಸ ಆದೇಶವನ್ನ ಹೊರಡಿಸಲಾಗಿದೆ ಹಾಗಾಗಿ ಈ ವಿಡಿಯೋವನ್ನು ಈಗಲೇ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಶೇರ್ ಮಾಡಿ ಈ ಸಿಹಿ ಸುದ್ದಿಯನ್ನ ತಿಳಿಸಿ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚ್